ಹಿರಿಯ ನಟ ಲಕ್ಷ್ಮಣ್ ಅವರು ಹೃದಯಾಘಾತದಿಂದ ತಮ್ಮ ನಿವಾಸದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಕೆಲವು ಹಿರಿಯ ನಟರುಗಳು ಬಂದು ಅಂತಿಮ ದರ್ಶನ ಪಡೆದು ಹೋಗಿದ್ದಾರೆ. ಆದರೆ ನಮ್ಮಲ್ಲಿ ಸ್ಟಾರ್ ಹೀರೋಗಳು ಎಂದು ಕರೆಸಿಕೊಂಡ ಯಾವ ಹೀರೋಗಳು ಕೂಡ ಇಂದು ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿಲ್ಲ, ಕುಟುಂಬಸ್ಥರಿಗೆ ಸಮಾಧಾನವನ್ನು ಹೇಳಿಲ್ಲ. ಅದೇ ಒಬ್ಬ ಸೂಪರ್ ಸ್ಟಾರ್ಗೆ ಈ ರೀತಿ ಆದರೆ ಮಾಡುವ ಎಲ್ಲ ಕೆಲಸವನ್ನು ಕ್ಯಾನ್ಸಲ್ ಮಾಡಿಕೊಂಡು ಓಡೋಡಿ ಬರುತ್ತಾರೆ. ಬೇರೆ ಕಲಾವಿದರಿಗೆ ಮಾತ್ರ ಯಾಕೆ ಆ ಗೌರವ ಸಿಗುತ್ತಿಲ್ಲ ಎನ್ನುವ ಬೇಸರ ಈಗ ಸಾರ್ವಜನಿಕರಲ್ಲಿ ಸಹಜವಾಗಿ ಮೂಡುತ್ತಿದೆ. ಹೌದು, ಎಲ್ಲ ಹೀರೋಗಳು ಬರಲು ಸಾಧ್ಯವಿಲ್ಲ, ಈಗಾಗಲೇ ಅವರ ಶೂಟಿಂಗ್ ಫಿಕ್ಸ್ ಆಗಿರುತ್ತದೆ ಎನ್ನುವುದಾದರೂ ಕೆಲವರಾದರೂ ಗೌರವ ಕೊಡಲು ಸಂತಾಪ ಸೂಚಿಸುವುದಕ್ಕೆ ಬರಬಹುದಿತ್ತು, ಅವರ ಇಂಡಸ್ಟ್ರಿಯನ್ನು ರೆಪ್ರೆಸೆಂಟ್ ಮಾಡಬಹುದಿತ್ತು. ಆದರೂ ಕೂಡ ಆ ಲಕ್ಷಣಗಳು ಕಾಣುತ್ತಿಲ್ಲ. ಅಷ್ಟಕ್ಕೂ ಇವರೇನು ಎರಡು ಮೂರು ಸಿನಿಮಾ ಮಾಡಿ ಕಾಣೆಯಾದವರಲ್ಲ. ಕನ್ನಡ ಚಲನಚಿತ್ರ ರಂಗದಲ್ಲಿ ರಾಜ್ಕುಮಾರ್, ರಜನಿಕಾಂತ್, ವಿಷ್ಣುವರ್ಧನ್, ಅಂಬರೀಶ್, ರವಿಚಂದ್ರ ಅವರ ಕಾಲದಿಂದ ಹಿಡಿದು ಈಗಿನ ಯುವ ಪೀಳಿಗೆಯ ನಟರ ಸಿನಿಮಾಗಳಲ್ಲೂ ಕೂಡ ಅವರಿಗೆ ಸರಿಸಮವಾಗಿ ನಿಂತು ಖಳನಾಯಕನ ಪಾತ್ರ ಮಾಡಿದವರು. ಅಂಬರೀಶ್ ಅವರು ಮೆಚ್ಚಿಕೊಂಡಿದ್ದಂತಹ ನೆಚ್ಚಿನ ಖಳನಾಯಕ ಇವರು. ಅಂಬರೀಶ್ ಅವರೇ ತಮ್ಮ ಸಿನಿಮಾಗಳಲ್ಲಿ ಇವರನ್ನು ವಿಲನ್ ಆಗಿ ಹಾಕಿಕೊಳ್ಳುತ್ತಿದ್ದರು. ಅಲ್ಲದೆ ತನ್ನ ಸಿನಿ ಕರಿಯರ್ ಅಲ್ಲಿ ಯಾವುದೇ ಕಪ್ಪು ಚುಕ್ಕಿರದಂತೆ ಎಲ್ಲೂ ವಿವಾದ ಮಾಡಿಕೊಳ್ಳದೆ ಬದುಕಿನ ಸಂಭಾವಿತ ಕಲಾವಿದ. ತನ್ನ ಬದುಕನ್ನು ಸಹ ಆದರ್ಶವಾಗಿ ರೂಪಿಸಿಕೊಂಡು ಇತರ ಕಲಾವಿದರಿಗೆ ಮಾದರಿಯಾಗುವಂತೆ ಜೀವನ ಸಾಗಿಸಿದ ಸಾಧಕ. ಆದರೂ ಕೂಡ ಇಂತಹ ಒಬ್ಬ ಹಿರಿಯ ಸಾವಿಗೆ ಸಂತಾಪ ಸೂಚಿಸಲು ಒಬ್ಬ ಸ್ಟಾರ್ ನಟ ಕೂಡ ಸುಳಿಯಲಿಲ್ಲವಲ್ಲ ಎನ್ನುವುದು ಬೇಸರ ತರಿಸುತ್ತಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೇ ಕಮೆಂಟ್ ಮಾಡಿ, ಹಾಗೆ ಅವರನ್ನು ಶೇರ್ ಮಾಡಿ.